ಎಸ್ ಇನ್ನು ಮುಂದಿನ ಸುದ್ದಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು. ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಆ ವಿಡಿಯೋ ವಿಚಾರವಾಗಿ ಸಾಕಷ್ಟು ಟೀಕೆ ಚರ್ಚೆ ಎಲ್ಲ ಆಗ್ತಾಯಿದೆ. ರಾಜ್ಯ ಅಥ್ಲೆಟ್ ಬಿಂದು ರಾಣಿ ಮೇಲೆ ಹಿರಿಯ ಕೋಚ್ ಯತೀಶ್ ಅವರ ಪತ್ನಿ ಶ್ವೇತಾ ಹಲ್ಲೆಗೆ ಯತ್ನೆ ಮಾಡಿರ್ತಕ್ಕಂಥ ಘಟನೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಗಿದೆ. ಆ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ವಿಡಿಯೋದಲ್ಲಿರುವಂತೆ ಬೆಳಗ್ಗೆ ಅಥ್ಲೆಟ್ ಬಿಂದು ಕಂಠೀರವ ಕ್ರೀಡಾಂಗಣಕ್ಕೆ ಬಂದಿದ್ದರು. ಆಗ ಕೋಚ್ ಯತೀಶ್ ಅವರ ಪತ್ನಿ ಶ್ವೇತಾ ಬಿಂದು ರಾಣಿ ಅವರನ್ನು ಅಡ್ಡಗಟ್ಟಿ ಮನಸೋ ಇಚ್ಛೆ ಬೈದಿದ್ದಾರೆ, ನಿಲ್ಲಿಸಿದ್ದಾರೆ. ಘಟನೆ ಸಂಬಂಧ ಹೇಳಿಕೆ ನೀಡಿರ್ತಕ್ಕಂಥ ಬಿಂದು ರಾಣಿ ಈ ಬಗ್ಗೆ ಅಸೋಸಿಯೇಷನ್ ಜೊತೆ ಮಾತನಾಡಿದ್ದೇನೆ, ಆದರೆ ಈ ಘಟನೆಗೂ ಅಸೋಸಿಯೇಷನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇದು ನನ್ನ ವೈಯಕ್ತಿಕ ಹೋರಾಟ, ಹಾಗಾಗಿ ಹೋರಾಟ ಮಾಡ್ತೇನೆ ಅನ್ನೋಂದು ಮಾಹಿತಿಯನ್ನು ಬಿಂದು ರಾಣಿ ಅವರು ಹಂಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಈ ಒಂದು ವಿಡಿಯೋದಲ್ಲಿ ಶ್ವೇತಾ ಅವರು ಅಥ್ಲೆಟ್ ಬಿಂದು ವಿರುದ್ಧ ಸುಳ್ಳು ಮಾಹಿತಿ ನೀಡಿದ್ಯಾ ಅಂತ ಆರೋಪವನ್ನು ಹೊರಿಸಿದ್ದಾರೆ. ಅಲ್ಲದೆ ಕ್ರೀಡಾ ಸಾಮಗ್ರಿಗಳನ್ನು ಕದ್ದು ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ವಿಚಿತ್ರವಾಗಿ ವರ್ತನೆ ಮಾಡಿ ಕೈಯಲ್ಲಿ ಚಪ್ಪಲಿ ಹಿಡಿದು ಬಿಂದು ರಾಣಿ ವಿರುದ್ಧ ಜೋರಾಗಿ ಕೂಗಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಅಥ್ಲೆಟ್ ಬಿಂದು ರಾಣಿ, ಟೆಡ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯಲ್ಲಿ ನಾನು ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದೆ. ಆ ಪೋಸ್ಟ್ನಲ್ಲಿ ನಾನು ಹಾಕಿಕೊಂಡಿರುವ ಮಾಹಿತಿ ಸುಳ್ಳು ಅಂತ ಶ್ವೇತಾ ಆರೋಪವನ್ನು ಮಾಡಿದ್ದಾರೆ. ನನಗೆ ಖೇಲ್ರತ್ನ ಅವಾರ್ಡ್ ಸಿಕ್ಕಿದೆ ಎಂದು ಸುಳ್ಳು ಮಾಹಿತಿ ಹಾಕಿರುವೆ ಎಂದು ಶ್ವೇತಾ ಅವರು ಆರೋಪವನ್ನು ಮಾಡಿದ್ದಾರೆ. ಆದರೆ ನಾನು ಪೋಸ್ಟ್ನಲ್ಲಿ ಖೇಲ್ರತ್ನ ಪುರಸ್ಕಾರ ಅಂತ ಹಾಕಿದ್ದೇನೆ, ಜೊತೆಗೆ ಖೇಲ್ರತ್ನ ಅವಾರ್ಡ್ ಹೆಸರಲ್ಲಿ 1 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದೀಯಾ ಅಂತ ಶ್ವೇತಾ ಆರೋಪವನ್ನು ಮಾಡಿದ್ದಾರೆ. ಈ ರೀತಿ ನಾನು ಯಾವುದೇ ದುಡ್ಡನ್ನು ತೆಗೆದುಕೊಂಡಿಲ್ಲ ಅಂತ ಬಿಂದು ರಾಣಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದೆ. ಬೆಳಗ್ಗೆ ಈ ವೇಳೆ ಏಕಾಏಕಿ ಬಂದು ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದರು. ಟೆಡ್ ಕಾರ್ಯಕ್ರಮದಲ್ಲಿ ಅಮೀರ್ ಖಾನ್, ಕೊಹ್ಲಿ, ವಿರಾಟ್ ಕೊಹ್ಲಿ ಭಾಗಿಯಾಗಿರುವ ಬಗ್ಗೆ ಸ್ಪಷ್ಟನೆ ನೀಡಿರ್ತಕ್ಕಂಥ ಬಿಂದು ರಾಣಿ, ಟೆಡ್ ಕಾರ್ಯಕ್ರಮದಲ್ಲಿ ಅವರು ಯಾರೂ ಕೂಡ ಭಾಗಿಯಾಗಿರಲಿಲ್ಲ, ಹೀಗಾಗಿ ಯಾರೂ ಅಪಪ್ರಚಾರ ಮಾಡಬೇಡಿ ಅಂತ ಅವರು ಮನವಿಯನ್ನು ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಡೀ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದ್ದು ಇವ್ರದೇನೆ, ಶ್ವೇತಾ ಅಂದರೆ ಹಿರಿಯ ಕೋಚ್ ಅವರ ಪತ್ನಿ ಶ್ವೇತಾ ಮತ್ತು ಬಿಂದು ರಾಣಿ ಅಥ್ಲೆಟ್ ಅವ್ರದ್ದು. ಸೊ ಶ್ವೇತಾ ಅವರು ಬಾಯಿಗೆ ಬಂದಂತ ಬೈತಾ ಇದ್ರು ಆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ. ಬಿಂದು ರಾಣಿ ಸೈಲೆಂಟಾಗಿ ಕೈ ಕಟ್ಕೊಂಡಿದ್ರು, ಬಟ್ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಸಲಿಯತ್ತೇನು. ನಿಜಕ್ಕೂ ಕೂಡ ಮೋಸ ಮಾಡಿದ್ರ, ಕ್ರೀಡೆ ಸ್ಪೋರ್ಟ್ಸ್ ಸಾಮಗ್ರಿನ ಮಾರಾಟ ಮಾಡಿದ್ರ, ಯಾವ್ದು ನಿಜ ಯಾವ ಸುಳ್ಳು, ವೈಯಕ್ತಿಕನ ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದ ಗಲಾಟೆನ, ಮತ್ತಷ್ಟು ವಿವರಗಳು ಬರಬೇಕಾಗಿದೆ. ನೋಡೋಣ, ಮುಂದಿನ ಸುದ್ದಿಗೆ ಹೋಗೋಣ.